ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ, ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಿದ್ದೀವಿ. ನಿನ್ನೆ ಮತ್ತೆ ಮೊನ್ನೆಯ ಕಂತುಗಳಲ್ಲಿ ನಾವು ಮೆಂತಿಯ ಬಗ್ಗೆ ವಿಶೇಷವಾದಂತಹ ವಿಶ್ಲೇಷಣೆ, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಮೆಂತಿ ಹೇಗೆ ಕೆಲಸ ಮಾಡುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಿಮಾಗೆ ಸಂಬಂಧಪಟ್ಟ ಹಾಗೆ ಮೆಂತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀನಿ. ಜೀರ್ಣಾಂಗಕ್ಕೆ ಮೆಂತಿಯಗೆ ಅವಿನಾಭಾವ ಸಂಬಂಧ ರೀ. ವರ್ಷಗಟ್ಟಲೆ ಅನೇಕ ಶತಮಾನಗಳಿಂದ ಮನೆಯಲ್ಲಿ ಯಾರಿಗಾದ್ರೂ ಬೇದಿ ಆಯಿತು ಅಂದ ತಕ್ಷಣ ಯೋಚನೆ ಮಾಡಬೇಡ, ಮೆಂತಿಯ ಮೊಸರು ತಿನ್ನೂ ಸರಿ ಹೋಗುತ್ತೆ ಅಂತಾರೆ. ದುಸ್ಥಿತಿ ಏನಪ್ಪಾ ಅಂದ್ರೆ ಡಯೇರಿಯಾಗೆ, ಡಿಸೆಂಟ್ರಿಗೆ, ಡಯೇರಿಯಾಗೆ, ಕಾನ್ಸ್ಟಿಪೇಷನ್ಗೆ ಅನೇಕರಿಗೆ ಇವತ್ತಿಗೂ ವ್ಯತ್ಯಾಸ ಗೊತ್ತಿಲ್ಲ. ಪೇಷಂಟ್ಸ್ ನಮ್ಮಲ್ಲಿ ಬಂದು ಹೇಳೋದುಂಟು, ಡಾಕ್ಟ್ರೆ ಮೂರು ದಿನ ಕಾನ್ಸ್ಟಿಪೇಷನ್ ತುಂಬಾ ಸುಸ್ತಾಗ್ಬಿಟ್ಟಿದೆ. ಹೇಳಕ್ಕಾಗದಿರೋಂತಹ ಸಂಗತಿ, ಕಾನ್ಸ್ಟಿಪೇಷನ್ ಅಂದ್ರೆ ಮೋಷನ್ ಆಗದೆ ಇರೋದು, ಡಯೇರಿಯಾ ಅಂದ್ರೆ ಅತಿಸಾರ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದ್ರವ ಮಲ ಪ್ರವೃತ್ತಿ ತ್ಯಾಗ ಆಗ್ತಕ್ಕಂಥದ್ದು. ಇನ್ನೊಂದು ಇರಿಟಬಲ್ ಬೆವೆಲ್ಸ್ ಅಲ್ಲೂ ಕೂಡ ಮೆಂತಿ ತನ್ನದೇ ಆದಂತಹ ವಿಶಿಷ್ಟವಾದಂತಹ ರೋಲ್ ಅನ್ನ ಹೊಂದಿದೆ ಅಂತ ಹೇಳ್ತೀವಿ. ಸೊ ಹೇಗಪ್ಪ, ಯಾವ ದೃಷ್ಟಿಕೋನದಲ್ಲಿ? ಮೋಸ್ಟ್ ಫಸ್ಟ್ ಇಂಪಾರ್ಟೆಂಟ್, ನಾವು ಅರ್ಧ ಚಮಚ ಮೆಂತಿಯ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿರಬೇಕು. ಅಫ್ಕೋರ್ಸ್, ಯಾಕಂದ್ರೆ ಮೆಂತಿಯ ಕಾಳು ನಾವು ಎಷ್ಟು ಮಟ್ಟಿಗೆ ಶುದ್ಧವಾಗಿದೆ, ಕಲುಷಿತವಾಗಿದ್ಯಾ ಅಥವಾ ಮಾಯಿಶ್ಚರ್, ಡಸ್ಟ್ ಏನೇನು ಗಲೀಜ್ ಅಂಟುಕೊಂಡಿರುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಚೆನ್ನಾಗಿ ತೊಳೆದಿರತಕ್ಕಂತಹ ಮೆಂತಿ ಅರ್ಧ ಚಮಚ ಮೊಸರಲ್ಲಿ ಸುಮಾರು ಅರ್ಧ ಚಮಚ ಕಾಳಷ್ಟು ಮೆಂತಿಯನ್ನು ಹಾಕಿ ಅಗಿಬಾರದು, ಅದನ್ನ ನುಂಗಬೇಕು. ನಾನು ಯಾವಾಗ್ಲೂ ಹೇಳ್ತಿದ್ದೆ ನುಂಗಬಾರದು, ಅದು ಸ್ಪ್ಲಿಟ್ ಆಗಿಲ್ಲ ಅಂದ್ರೆ ಕೆಲಸ ಮಾಡಲ್ಲ ಅಂತ. ನೀವು ಮೆಂತಿಯನ್ನ ಮೊಸರು ಜೊತೆ ಹಾಗೆ ಅತಿಸಾರ ಇರತಕ್ಕಂತಹ ಸಂದರ್ಭದಲ್ಲಿ ಮಾತ್ರ ಈ ಪ್ರಾವಿಷನ್ ಅಥವಾ ಈ ಎಕ್ಸೆಪ್ಷನ್ ಅಂತಕ್ಕಂತಹ ಮಾತನ್ನು ಹೇಳ್ತೀವಿ. ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಮೊಸರು, ಅದನ್ನ ಯಥಾವತ್ತು ತೀರ್ಥ ಕುಡಿತೀರಲ್ಲ ಹಾಗೆ ಆಭ್ಯಂತರವಾಗಿ ಸೇವನೆ ಮಾಡತಕ್ಕಂಥದ್ದು, ಜೊತೆಗೆ ಸ್ವಲ್ಪ ಎಳ್ಳೀರನ್ನ ಕುಡಿತಕ್ಕಂಥದ್ದು. ಸ್ವಲ್ಪ ಎಳ್ಳೀರು ಅಂದ್ರೆ ಲಿವರ್ ಎಲ್ಲ ಕುಡಿಬಹುದು, 200-300-400 ml ವರೆಗೂ, ಅಂದ್ರೆ 2 ಅಥವಾ 3 ಎಳ್ಳೀರ್ ವರೆಗೂ ಧೈರ್ಯವಾಗಿ ಕುಡಿಬಹುದು, ಏನೇನು ತೊಂದರೆ ಇಲ್ಲ. ಇದು ಆಗ ಗ್ರಾಹಿ ಮತ್ತೆ ಸ್ತಂಭನ ಪ್ರಕ್ರಿಯೆಯಲ್ಲಿ ತನ್ನದಾದಂತಹ ವಿಶಿಷ್ಟವಾದಂತಹ ಪಾತ್ರವನ್ನ ವಹಿಸುತ್ತೆ. ಹೇಗೆ? ಗ್ರಾಹಿ ಅಂದ್ರೆ ಏನು? ಯಾವುದು ಗ್ರಹಣ ಮಾಡತಕ್ಕಂತಹ ಶಕ್ತಿ ಇದೆಯೋ ಅದಕ್ಕೆ ಗ್ರಾಹಿ. ಸ್ತಂಭನ ಅಂದ್ರೆ ಏನು? ಯಾವುದು ಟೈಟ್ ಆಗಿ ಹಿಡ್ಕೊಳ್ತಕ್ಕಂತಹ ಶಕ್ತಿ ಇದೆಯೋ ಅದಕ್ಕೆ ಸ್ತಂಭನ ಪ್ರಕ್ರಿಯೆ ಅಂತ ಕರಿತೀವಿ. ಅತಿಸಾರದಲ್ಲಿ ಏನಾಗುತ್ತೆ? ಒಂದು ಹಿಡ್ಕೊಳ್ತಕ್ಕಂತಹ ಕೆಪಾಸಿಟಿ ಇರಲ್ಲ, ಇನ್ನೊಂದು ಟಕ್ಕಂತ ದ್ರವ ಹೋಗ್ತಾ ಇರುತ್ತೆ. ಸೊ ಎರಡು ದೃಷ್ಟಿಕೋನದಲ್ಲಿ ಈ ಟೈಟ್ನೆಸ್ ಅನ್ನ ಹಿಡ್ಕೊಳ್ತಕ್ಕಂತಹ ಕೆಪಾಸಿಟಿಯನ್ನ ನಾವು ಪ್ರಮೋಟ್ ಮಾಡಿ ಸ್ಟಿಮ್ಯುಲೇಟ್ ಮಾಡಿಬಿಟ್ರೆ ಆ ಹಂತದಲ್ಲಿ ಸಿಂಪ್ಟಮ್ಯಾಟಿಕ್ ಮತ್ತೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಗೋಯ್ತು ಅಂತ. ನಾನು ಆಗಲೇ ಹೇಳಿದೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಪ್ರಾಬ್ಲಮ್ಸ್ ಒಂದು ಭಾಗದಲ್ಲಿ ಮೆಂತಿ ಹೇಗೆ ಕೆಲಸ ಮಾಡುತ್ತೆ, ಇನ್ನೊಂದು ವಿಶೇಷವಾದಂತಹ ಪಾತ್ರ ಎಕ್ಸಿಮಾಲೆ ಮೆಂತಿ ಹೇಗೆ ಕೆಲಸ ಮಾಡುತ್ತೆ. ಎಕ್ಸಿಮಾ ಅಂದ್ರೆ ಇಸುಬು. ಇಸುಬಿಗೆ ಮೆಂತಿಗೆ ಏನ್ ಸಾರ್ ಸಂಬಂಧ? ವೈದ್ಯಕೀಯವನ್ನ ವೈದ್ಯಕೀಯ ಡಾಕ್ಟರ್ ಹತ್ರ ಮಾರ್ಗದರ್ಶನವನ್ನ ಪಡೆದು ತಗೊಳ್ತಕ್ಕಂಥದ್ದು ಸರ್ವಕಾಲದಲ್ಲೂ ಸೂಕ್ತ, ಅದ್ರ ಬಗ್ಗೆ ಚಕಾರವೇ ಇಲ್ಲ. ಆದ್ರೆ ಪ್ಲೀಸ್ ಡೋಂಟ್ ಲಿಸನ್ ಟು ದ ಅಡ್ವೈಸ್ ವಿಚ್ ಇಸ್ ಬೀನ್ ಗಿವನ್ ಫ್ರೀ ಅಂತ. ಅಕ್ಕಪಕ್ಕ ಮೇಲೆ ಕೆಳಗೆ ಆಫೀಸ್ ಅಲ್ಲಿ ಕೊಡ್ತಕ್ಕಂಥದ್ದು, ಇಟ್ ಮೇ ನಾಟ್ ಬಿ ಎ ಟೈಮ್ ಟೆಸ್ಟೆಡ್ ಫಿನಾಮಿನನ್, ಹಾಗಾಗಿ ಅಡಚಣೆಗಳು ಅದರಿಂದ ಆಗಬಹುದು, ಸಮಸ್ಯೆಗಳು ಕೂಡ ಆಗಬಹುದು ಅಂತ. ಸೇಫೆಸ್ಟ್ ಹೋಮ್ ರೆಮಿಡಿ ಎಕ್ಸಿಮಾಗಿ ಏನ್ ಗೊತ್ತಾ? ಮೆಂತಿಯನ್ನ ಫೈನ್ ಪೌಡರ್ ಮಾಡ್ಕೊಳ್ತಕ್ಕಂಥದ್ದು. ಫೈನ್ ಪೌಡರ್ ಮಾಡತಕ್ಕಂತಹ ಮೆಂತಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಲೋಳೆಸರವನ್ನ ಚೆನ್ನಾಗಿ ಅಂತರ್ಗತ ಆಗಬೇಕು, ಬ್ಲೆಂಡ್ ಆಗಬೇಕು. ಇದನ್ನ ಆ ಭಾಗದಲ್ಲಿ ಹಾಕಿ ಚೆನ್ನಾಗಿ ಹಚ್ಚಿ ಉಜ್ಜಿ ಮಸಾಜ್ ಮಾಡಿ ಬಿಟ್ಟುಕೊಡತಕ್ಕಂಥದ್ದು. ಕಷ್ಟಾನೇ ಇಲ್ವಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ತ್ವರಿತವಾಗಿ ಆಗ್ಬೇಕು. ಹತ್ತಿರದಲ್ಲಿ ಬೇವಿನ ಮರ ಇದೆ ಅಂದ್ರೆ ಬೇವಿನ ಎಲೆಯ ತಾಜಾ ರಸ, ಫ್ರೆಶ್ ಸ್ವರಸವನ್ನ ತೆಗೆದು ಕೂಡ ಆ ಜೊತೆ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಹಾಕಿ ಉಜ್ಜಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಕ್ಕಂಥದ್ರಿಂದ ಡೆಡ್ ಟಿಶ್ಯೂಸ್ ಚೆನ್ನಾಗಿ ಹೋಗುತ್ತೆ, ಪೂರ್ತಿ ನಿರ್ಣಾಮ ಆಗುತ್ತೆ, ಹೊಸ ಟಿಶ್ಯೂಸ್ ಡೆವಲಪ್ ಆಗಕ್ಕೆ ಅವಕಾಶ ಅನುಕೂಲ ಆಸ್ಪದ ಆಗುತ್ತೆ. ಆಲ್ ದ ಮೋರ್ ಇಚ್ಚಿಂಗ್ ಅಥವಾ ತುರ್ಕಿ ಇರುತ್ತಲ್ಲ, ಅತಿ ದೊಡ್ಡ ಹಿಂಸೆ, ನರಕ ಸದೃಶವಾದಂಥದ್ದು ಎಕ್ಸಿಮಾಗೆ ಸಂಬಂಧಪಟ್ಟಾಗೆ. ಅಲ್ಲಿ ಅದು ಒಂದು ರಾಮಬಾಣ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಇನ್ಯಾಕೆ ಯೋಚನೆ ಮಾಡ್ತೀರಿ? ಸಿಂಪಲ್ ಅತಿಸಾರದಿಂದ ಹಿಡಿದು, ಅಫ್ಕೋರ್ಸ್ ಹೇಳಕ್ ಸಿಂಪಲ್, ಅನುಭವಿಸಿದವ್ರು ಬಹಳ ಕಷ್ಟ, ಅದ್ರ ವೇದನೆ, ಅದ್ರ ಯಾತನೆ, ಅದರ ತೀವ್ರತೆ ಬೇದಿ ಆಗ್ತಿದ್ದವನಿಗೆ ಮಾತ್ರ ಗೊತ್ತು. ಇಂಗ್ಲಿಷಲ್ಲಿ ಹೇಳ್ತೀವಲ್ಲ
ವೇರರ್ ನೋಸ್ ದ ಪಿಂಚ್ ಆಫ್ ದ ಶೂ ಅಂತ ಹಾಕೊಂಡವನು ಮಾತ್ರ ಗೊತ್ತಂತೆ ಚಪ್ಪಲಿ ಎಲ್ಲಿ ಕಡಿಯುತ್ತೆ ಅಂತ. ಹೇಳೋರಿಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಅಂಥವ್ರಿಗಾಗಿ ಈ ಫಾರ್ಮ್ಯಾಟ್ ನಲ್ಲಿ ಬೇರೆ ಎಲ್ಲೂ ನೀವು ಮೆಂತ್ಯನ ಹಾಗೆ ತಗೊಳ್ಬಾರ್ದು, ಪುಡಿ ಮಾಡಿಯೇ ತಗೊಳ್ಬೇಕು. ಆದ್ರೆ ಅತಿಸಾರದ ಸಂದರ್ಭದಲ್ಲಿ ಅದನ್ನ ನೀವು ಯಥಾವತ್ ಮೊಸರಿನ ಜೊತೆ ಹಾಕಿ ಸೇವನೆ ಮಾಡತಕ್ಕಂಥದ್ದು, ಮೇಲಿಂದ ಮೇಲೆ ಎಳ್ಳೀರು ಕುಡಿತಕ್ಕಂಥದ್ದು ಒಂದು ಭಾಗ. ಎರಡನೇ ಭಾಗ ಎಕ್ಸ್ಟರ್ನಲ್ ಎಕ್ಸಿಮಾ ಅಥವಾ ಇಸುಬು ಅಂತ ನಾವೇನ್ ಕರಿತೀವಿ, ಅಲ್ಲಿ ಮೆಂತ್ಯನ ಪುಡಿ ಮಾಡಿಕೊಳ್ಬೇಕು, ಸೂಕ್ಷ್ಮ ಚೂರ್ಣವನ್ನು ಮಾಡಿಕೊಳ್ಬೇಕು, ಫೈನ್ ಪೌಡರ್ ಆಗಿರಬೇಕು ಅಂತಕ್ಕಂಥದ್ದು. ಅದಕ್ಕೆ ಅರಿಶಿನವನ್ನ, ಲೋಳೆಸರವನ್ನ, ಸ್ವಲ್ಪ ಬೇವಿನ ಎಲೆಯ ತಾಜಾ ರಸವನ್ನ ಕೂಡ ನಾವು ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಹಾಕ್ತಕ್ಕಂಥದ್ದಾಗಬೇಕು. ಇಷ್ಟಾದ್ರೆ ಒಂದು ಸಿಂಪಲ್ ಮೆಂತ್ಯೆ ಎಷ್ಟೆಲ್ಲ ನಮಗೆ ಅನುಕೂಲ, ಏನೆಲ್ಲಾ ರೀತಿಯಲ್ಲಿ ಅನುಕೂಲ, ಆಮೇಲೆ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಕೂಡ. ಅನೇಕ ಸಂದರ್ಭದಲ್ಲಿ ವೆರಿ ಹ್ಯಾಪಿ ಟು ಶೇರ್ ವಿತ್ ಯು, ಪೀಪಲ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್, 250-300 ಹೋಗ್ಬಿಟ್ಟಿದೆ, ಫಾಸ್ಟಿಂಗ್ 250 ಬಿಟ್ಟು ಏನಾಗ್ಬೋದು, ಔಷಧಿ ಬಿಟ್ಬಿಡದಾ, ಬರೀ ಮೆಂತ್ಯೆ ತಗೊಳ್ಳದಾ? ನೋ, ಮೆಂತ್ಯೆ ಈಸ್ ಓನ್ಲಿ ಎ ಸಪೋರ್ಟಿವ್ ಫ್ಯಾಕ್ಟರ್, ಔಷಧಿ ಬಿಟ್ಬಿಡಿ ಅಂತಲ್ಲ. ಅನೇಕದಂತಹ ಆಯುರ್ವೇದ ಔಷಧಿಗಳಿದೆ, ಅದು ಸಂಪೂರ್ಣವಾಗಿ ಶುಗರ್ ಅನ್ನ ಕಂಟ್ರೋಲ್ ಮಾಡತಕ್ಕಂತಹ ಶಕ್ತಿ, ತಾಕತ್ತು, ಚಿಲುಮೆ ಅದಕ್ಕಿದೆ ಅಂತ. ಆದ್ರೆ ಮತ್ತೆ ಈ ಮೆಂತ್ಯ ಯಾಕೆ ತಗೋಬೇಕು ಅಂತಕ್ಕಂತಹ ಪ್ರಶ್ನೆ. ಇಂತಹ ಸಂದರ್ಭದಲ್ಲಿ ಮೆಂತ್ಯನ ತಗೊಂಡಾಗ ಪ್ಯಾಂಕ್ರಿಯಾಟಿಕ್ ಎಫಿಷಿಯನ್ಸಿ, ಪ್ಯಾಂಕ್ರಿಯಾಸ್ ತನ್ನ ಕಾರ್ಯಕ್ಷಮತೆಯನ್ನ ಚೆನ್ನಾಗಿ ಮಾಡತಕ್ಕಂತಹ ದೃಷ್ಟಿಕೋನದಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಅಥವಾ ರಿಆಕ್ಟಿವೇಟ್ ಆಗ್ತಕ್ಕಂತಹ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲಸ ಮಾಡಿ ಗಮನೀಯವಾಗಿ ಗಣನೀಯವಾಗಿ ಶುಗರ್ ಲೆವೆಲ್ಸ್ ನ ನಾರ್ಮಲ್ಸಿಗೆ ತಂದು ಬಿಟ್ಟು ಬಿಡುತ್ತೆ. ನಿಮಗೆ ಇದನ್ನ ತಗೊಂಡು ನಿಲ್ತಾ ಡೆಫಿನೆಟ್ಲಿ ಎಲ್ಲರಿಗಿಂತ ಹೆಚ್ಚು ಖುಷಿ, ಸಮಾಧಾನ, ಸಂತೃಪ್ತಿ ಒಬ್ಬ ವೈದ್ಯನಾಗಿ ನಿಮ್ಮ ಪರವಾಗಿ ನನಗಿದೆ ಅಂತಕ್ಕಂಥದ್ದು. ಆಗಿಲ್ಲ ಅಂದಾಗ ನಿಸ್ಸಂಕೋಚವಾಗಿ ನಿಮ್ಮ ಹತ್ತಿರದ ವೈದ್ಯರ ಸಂಪರ್ಕವನ್ನ ಹೊಂದಿ ಅದಕ್ಕೆ ನಿರ್ಲಕ್ಷ್ಯ ಮಾಡಬೇಡಿ. ಸಂಪೂರ್ಣವಾದಂತಹ ನೆಮ್ಮದಿ, ಆರೋಗ್ಯ ನಿಮ್ಮದಾಗಲಿ ಅನ್ನೋ ಆಸೆ ಮತ್ತೆ ಆಶಯದೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.